ಕೋಟೆಕಾರು ಪಟ್ಟಣ ಪಂಚಾಯತ್ನ ಸಭಾಂಗಣದಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಸಂಬಂಧಿಸಿದ ಸಭೆ ನಡೆಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ಕೋವಿಡ್ ನಿಯಂತ್ರಣ ಕಾರ್ಯಗಳನ್ನು ವಾರ್ಡ್ ಗ್ರಾಮ ಮಟ್ಟದ ಸಮಿತಿಗಳು ಪರಿಣಾಮಕಾರಿಯಾಗಿ ಮಾಡಿದಾಗ ಮಾತ್ರ ಸೋಂಕು ನಿಯಂತ್ರಣ ಸಾಧ್ಯ. ಕೋವಿಡ್ ಸೋಂಕಿತರನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕೋವಿಡ್ ಕೇರ್ ಸೆಂಟರ್ಗಳಿಗೆ ವರ್ಗಾಯಿಸಿ ಸೋಂಕು ತೀವ್ರ ಉಲ್ಬಣಗೊಂಡವರನ್ನು ಆಸ್ಪತ್ರೆಗೆ ಸೇರಿಸಬೇಕು. ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿರುವವರ ಆರೋಗ್ಯ ಕ್ಷೇಮವನ್ನು ಸಮಿತಿಯ ಸದಸ್ಯರು ಪ್ರತಿದಿನ ವಿಚಾರಿಸುವ ಕೆಲಸ ಮಾಡಬೇಕು ಎಂದರು. ಹೋಮ್ ಕ್ವಾರಂಟೈನ್ನಲ್ಲಿರುವ ಸೋಂಕಿತರ ಮನೆಗೆ ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಕಾರ್ಯಕರ್ತೆಯರು, ಅಂಗನವಾಡಿ ಸಹಾಯಕಿಯರು, ವಾರ್ಡು ಗ್ರಾಮ ಮಟ್ಟದ ಸಮಿತಿಯ ಸದಸ್ಯರು ಭೇಟಿ ನೀಡಿ ಅವರ ಆರೋಗ್ಯದ ಸ್ಥಿತಿಗತಿಗಳನ್ನು ನೋಡುವುದರ ಜೊತೆಗೆ ಅವರ ದೈನಂದಿನ ಅವಶ್ಯಕತೆಗಳಾದ ಆಹಾರ ಸಾಮಗ್ರಿ, ಇತರ ವಸ್ತುಗಳನ್ನು ಪೂರೈಕೆ ಮಾಡುವುದರಿಂದ ಸೋಂಕಿತರು ಹೊರಗೆ ಬಾರದಂತೆ ತಡೆಯಲು ಸಾಧ್ಯ ಎಂದರು. ಆ ವಾರ್ಡ್ ಸಮಿತಿಯಲ್ಲಿ ನಮ್ಮ ಒಬ್ಬ ಆಶಾ ಕಾರ್ಯಕರ್ತರು ಇದ್ದಾರೆ, ಸರಿಯಮ್ಮ? ವಾರ್ಡ್ ಸಮಿತಿಯಲ್ಲಿ ನಮ್ಮ ಒಬ್ಬ ಆಶಾ ಕಾರ್ಯಕರ್ತರು ಇದ್ದಾರೆ, ಒಬ್ಬ ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ, ಮತ್ತು ಅಲ್ಲಿಯ ವಿಲೇಜ್ ಅಕೌಂಟೆಂಟ್ ಇರ್ತಾರೆ, ಮತ್ತು ನಮ್ಮ ಪಟ್ಟಣ ಪಂಚಾಯತ್ನ ಒಬ್ಬ ಸಿಬ್ಬಂದಿ ಇರ್ತಾರೆ. ನಾವು ಒಂದು ವಾರ್ಡನ್ನು ಹೋಗಿ ಸಮೀಕ್ಷೆ ಮಾಡಬೇಕಾದ್ರೆ ಬರೀ ಆಶಾ ಕಾರ್ಯಕರ್ತರು ಬಿಟ್ಟರೆ ಅವ್ರ ಹತ್ರ ಆಗೋದಿಲ್ಲ. ನಮ್ಮ ಅಂಗನವಾಡಿ ಕಾರ್ಯಕರ್ತರು, ನಮ್ಮ ಸದಸ್ಯರು, ಫ್ಯಾಕ್ಟ್ರಿ ಸದಸ್ಯರು, ಯಾರು ಫ್ಯಾಕ್ಟ್ರಿ ಇದ್ರೆ ಬಿಡಿ, ಫ್ಯಾಕ್ಟ್ರಿ ಸದಸ್ಯರು, ಅವ್ರಿಗೆ ಕೂಡ ಕಷ್ಟ ಸುಖ ನೋಡ್ಬೇಕಂತ ಇರುತ್ತಲ್ಲ ಮನೆಯಲ್ಲಿ. ನಾವೆಲ್ಲ ಒಟ್ಟಿಗೆ 4 ದಿನ ಹೋದಾಗ ಅವ್ರ ಮನೆಯಿಂದ ನೀವು ಹೊರಬರಬಾರ್ದು. ನಿಮಗೆ ಏನಾದರೂ ಫುಡ್ ಬೇಕಾದರೆ, ಆಹಾರ ಸಾಮಗ್ರಿ ಬೇಕಾದರೆ, ರೇಷನ್ ಬೇಕಾದರೆ ನಾವು ನಮ್ಮ ಮುನ್ಸಿಪಾಲ್ಟಿಯಿಂದ ನಿಮ್ಗೆ ಕೊಡ್ತೇವೆ ಅಂತ ಹೇಳಿರ್ತೇವೆ. ಹಾಗೆ ಮಾಡ್ತಾ ಇದ್ದೀರಾ? ಅಮ್ಮ ನೀವು ಹೇಳಮ್ಮ, ನೀವು ಯಾವುದೋ ಒಂದು ಬರಲ್ಲಮ್ಮ. ನೀವು ಈಗ ನಿಮ್ಮ ವಾರ್ಡ್ನಲ್ಲಿರುವಂಥ ಎಲ್ಲ ಮನೆ ಮನೆಗೂ ಭೇಟಿ ಕೊಟ್ಟಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೆ. ಅಲ್ಲಿ ಆ ವಾರ್ಡ್ನಲ್ಲಿರುವಂಥ ಪಾಸಿಟಿವ್ ಇರುವವರ ಮನೆಗೆ ನೀವು ಸೀಲ್ ಡೌನ್ ಮಾಡ್ತಿದ್ರು ಕೂಡ ಸ್ಟಿಕ್ಕರ್ ಹಾಕಿರ್ತೀರಿ, ಹಾಕದಿದ್ದರೆ ನೀವು ಹಾಕ್ಬೇಕು. ಯಾಕಂದರೆ ಅವನು ಪೇಟೆ ಪಟ್ಟಣಕ್ಕೆಲ್ಲ ಬಂದು ಬೇರೆಯವ್ರಿಗೆ ಹೇಳಬಾರ್ದು ಅಂತ ಇದು ಇದು ತಮಾಷೆಗೋಸ್ಕರ ನಾವು ಮಾಡ್ತಾ ಇರೋದಲ್ಲ, ಯಾರಿಗೂ ನೋವು ಮಾಡಲಿಕ್ಕೆ ಮಾಡ್ತಾ ಇರೋದಲ್ಲ. ಹೀಗೆ ಮಾಡದೇ ಇದ್ದರೆ ನಮಗೆ ಕೊರೋನಾ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಮೆಡಿಕಲ್ ರಿಪೋರ್ಟ್ ಹೇಳುತ್ತೆ. ಈಗ ನಿಮ್ಮ ವಾರ್ಡ್ನಲ್ಲಿ ಅಂಥ ಪಾಸಿಟಿವ್ ಇರೋರಿಗೆ ಆಹಾರ ಸಾಮಗ್ರಿಗಳು ಪೂರೈಕೆ ಆಗ್ತಾ ಇದೆಯಾ? ಅಲ್ಲ, ಅವರು ಮನೆಯಿಂದ ಅವ್ರು ಬರ್ತಾ ಇದ್ದಾರೆ. ನೀವು ನೋಡಮ್ಮ, ನಾನು ಕೂಡ ತಪ್ಪು ಮಾಡಿದ್ರೆ ಅದನ್ನು ಸರಿಪಡಿಸ್ಕೊಂಡಿದ್ದೆ. ನೀವು ಯಾರಿಗೂ ಪನಿಷ್ಮೆಂಟ್ ಕೊಡ್ಲಿಕ್ಕೆ ನಾನು ಬಂದದಲ್ಲ, ಅದ್ರ ವಾಸ್ತವಿಕ ಇರಬೇಕು, ಗೊತ್ತಿರಬೇಕಲ್ಲ ನಮಗೆ. ಮತ್ತೆ ನೀವು ಕೂತು ಅಮ್ಮ, ನೀವು ಹೇಳಮ್ಮ. ಈಗ ಯಾವುದಕ್ಕೆ ಬಂದರೆ ಕೇಳಿದ್ದಲ್ಲ, ನಾನು ಸರಿಪಡಿಸ್ಬೇಕಲ್ಲ. ಈಗ ನಿಮ್ಮ ವಾರ್ಡ್ನಲ್ಲಿರುವಂಥ ಪಾಸಿಟಿವ್ ಇರೋರ ಮನೆಯನ್ನು ಮನೆಯಿಂದ ಹೊರಗೆ ಬರಬಾರ್ದು ಅಂತ ಅವ್ರಿಗೆ ನಾವು ತಾಕೀತು ಮಾಡಿರ್ತೇವೆ 14 ಸಾವಿರವರೆಗೆ. ಆ ನಂತರ ಅವರಿಗೆ ಸ್ಟಿಕ್ಕರ್ ಹಂಚುವಂಥ ಸಂಪ್ರದಾಯಗಳಿದೆ. ಸ್ಟಿಕ್ಕರ್ ಹಂಚಿದ್ದೀರಲ್ಲೋ ನಮ್ಗೆ ಗೊತ್ತಿಲ್ಲ, ಸ್ಟಿಕ್ಕರ್ ಹಾಕ್ತಾರೆ. ಮತ್ತು ಅವ ನಿಮ್ಮ ಮಾತನ್ನು ಕೇಳದೆ ಊರಿಡೀ ಓಡಾಡ್ತಾ ಇದ್ರೆ ನಮ್ಮ ಬೀಟ್ ಪೊಲೀಸರ ಮೂಲಕ ಅವನಿಗೆ ವಾರ್ನಿಂಗ್ ಮಾಡ್ತೇವೆ, ನಾವು ಕೇಸ್ ದಾಖಲು ಮಾಡ್ತೇವೆ ಅಂತ ಹೇಳ್ತೇವೆ. ಅದೆಲ್ಲ ಮಾಡಿದರೆ ಮಾತ್ರ ಅವ್ರ ಮನೆಯಿಂದ ಹೊರಗೆ ಬರ್ತಾರೆ. ಇಲ್ಲದೇ ಇದ್ರೆ ಕೊರೋನಾ ನಿಯಂತ್ರಣ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಎಲ್ಲರನ್ನೂ ತೃಪ್ತಿಪಡಿಸ್ತಾ ಇದ್ರೆ, ಎಲ್ಲರನ್ನೂ ಸಮಾಧಾನ ಪಡ್ತಾ ಇದ್ರೆ, ಯಾರಿಗೂ ಬೇಜಾರಾಗಬಾರ್ದು ಅಂತ ನಾವು ಇಡ್ತಾ ಇದ್ರೆ, ಹೀಗೆ ಮಾಡ್ತಾ ಇದ್ರೆ ನಮ್ಗೆ ಕೊರೋನಾ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಕೇಂದ್ರದಿಂದ, ರಾಜ್ಯದಿಂದ, ಮೆಡಿಕಲ್ ರಿಪೋರ್ಟಲ್ಲಿ ಆಧಾರದಲ್ಲಿ ನಾನು ಹೇಳ್ತೇವೆ. ಈಗ ನಿಮ್ಮ ವಾರ್ಡಲ್ಲಿ ಯಾರೋ ಒಬ್ಬರಿಗೆ ಕ್ವಾರಂಟೈನ್ ಆಗಿದ್ದಾರೆ ಮನೆಯಲ್ಲಿ, ಅವ್ರ ಮನೆಗೆ ಸ್ಟಿಕ್ಕರ್ ಹಾಕಿದ್ದೀರಾ? ಇಲ್ಲದೇ ಇದ್ರೆ ಹಾಕುವಂಥ ಸ್ಥಿತಿ ಉಂಟಲ್ಲ, ಏನಾಗಿದೆ? ಕೋಟೆಕಾರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗಾಗಲೇ 59 ಸಕ್ರಿಯ ಪ್ರಕರಣಗಳಿದ್ದು 8 ಹೋಮ್ ಐಸೋಲೇಷನ್, 20 ಜನರು ಆಸ್ಪತ್ರೆಗಳಲ್ಲಿ ಮತ್ತು 31 ಜನರು ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 301 ಜನರು ಈಗಾಗಲೇ ಗುಣಮುಖರಾಗಿದ್ದಾರೆ. ಕೋವಿಡ್ ಪಾಸಿಟಿವ್ ಇರುವವರ ಮನೆಯನ್ನು ಸೀಲ್ ಡೌನ್ ಮಾಡುವುದರಿಂದ ನಿಯಂತ್ರಣ ಸಾಧ್ಯ. ಪಾಸಿಟಿವ್ ಇರುವವರ ಮನೆಗಳನ್ನು ಗುರುತಿಸಿ ಸ್ಟಿಕ್ಕರ್ ಹಾಕುವ ಕಾರ್ಯವನ್ನು ಕಾರ್ಯಪಡೆಗಳು ಮಾಡಬೇಕು. ಕೋವಿಡ್ ಪಾಸಿಟಿವ್ ಇರುವ ವ್ಯಕ್ತಿ ಅಥವಾ ಮನೆಯವರು ಅನಾವಶ್ಯಕವಾಗಿ ಹೊರಗಡೆ ಸುತ್ತಾಡುವುದು ಕಂಡು ಬಂದಲ್ಲಿ ಬೀಟ್ ಪೊಲೀಸರು ಅವರಿಗೆ ಎಚ್ಚರಿಕೆ ನೀಡುವುದರೊಂದಿಗೆ ಸೂಕ್ತ ಕ್ರಮ ಕೈಗೊಳ್ಳಬಹುದಾಗಿದೆ ಎಂದರು. ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ನೋಡಲ್ ಅಧಿಕಾರಿ, ಸ್ಥಳೀಯ ಕೌನ್ಸಿಲರ್, ವಾರ್ಡ್ ಸದಸ್ಯರಿರುವ ತಂಡದಿಂದ ವಾರ್ಡ್ ಸಮೀಕ್ಷೆ ನಡೆಯಬೇಕು. ಆಶಾ ಕಾರ್ಯಕರ್ತೆಯರಿಗೆ ನೀಡಲಾಗಿರುವ ಗುಣಮಟ್ಟದ ಪಲ್ಸ್ ಆಕ್ಸಿಮೀಟರ್, ಮಾಸ್ಕ್, ಸ್ಯಾನಿಟೈಸರ್ ಹಾಗೂ ಕೈಗವಸುಗಳ ಬಗ್ಗೆ ವಿಚಾರಿಸಿ ತುರ್ತು ಸಮಯದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಓಡಾಡಲು ವಾಹನದ ವ್ಯವಸ್ಥೆಯ ಅಗತ್ಯವಿದ್ದರೆ ಪಟ್ಟಣ ಪಂಚಾಯತ್ ವತಿಯಿಂದ ಒದಗಿಸಬೇಕು ಎಂದು ಸೂಚಿಸಿದರು. ಕಡಿಮೆ ಆದರೆ ನಮ್ಮ ನಿಮ್ಮಲ್ಲಿ ಪ್ರತಿಯೊಬ್ಬರ ಹತ್ರೂ ಕೂಡ ಗುಣಮಟ್ಟದ ಪಲ್ಸ್ ಆಕ್ಸಿಮೀಟರ್ ಇದೆಯಾ? ಯಾರ ಹತ್ರ ಇಲ್ಲ ಅಂತ ಹೇಳಿರಲಿಲ್ಲ. ಮತ್ತೆ ನಿಮ್ಮ ಸಮಸ್ಯೆಗಳಿದೆಯಮ್ಮ? ಆಶಾ ಕಾರ್ಯಕರ್ತರಿಗೆ ನಿಮಗೆ ಮಾಸ್ಕ್ ಕೊಡ್ತಾ ಇದ್ದಾರಾ? ಸ್ಯಾನಿಟೈಸ್ ಮಾಡ್ತಾ ಕೊಡ್ತಾ ಇದ್ದಾರಾ? ಮತ್ತೇನು ಕೇಳ್ತೀರಿ ನೀವು? ಮಾಸ್ಕ್, ಸ್ಯಾನಿಟೈಸ್ ಮತ್ತು
ಹಿಂಗೆ ತುರ್ತಾಗಿ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಬೇಕಿರಲ್ಲ, ಪಂಚಾಯತಿ ಗೊತ್ತಿರಲಿಲ್ಲ, ತುರ್ತು ಕಾರಣಗಳಿಗೋಸ್ಕರ ಒಂದು ಮನೆಗೆ ಹೋಗಿ ನೀವು ಭೇಟಿ ಕೊಡ್ಬೇಕು. ಯಾವುದೋ ಕಾರಣಕ್ಕೆ ಮತ್ತೇನೋ ಸಮಸ್ಯೆಗಳು ಬರುತ್ತೆ, ಅಂತ ಸಂದರ್ಭದಲ್ಲಿ ನಮ್ಮ ಪಟ್ಟಣ ಪಂಚಾಯತಿಯಿಂದ ವಾಹನವನ್ನು ಒದಗಿಸಬೇಕು ಅಂತ ಸುದ್ದಿ ಕೊಟ್ಟಾಗ. ಅಪರ ಜಿಲ್ಲಾಧಿಕಾರಿ ಪ್ರಜ್ಞಾ, ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕಿ ಗಾಯತ್ರಿ ನಾಯ್ಕ್, ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಮೈಸೂರು ಇಂಡಸ್ಟ್ರೀಸ್ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಐಬೋಳಿಯಾರು, ಕೋಟೆಕಾರು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜಯಶ್ರೀ ಪ್ರಫುಲ್ಲ ದಾಸ್, ಉಪಾಧ್ಯಕ್ಷೆ ಭಾರತಿ ಗಟ್ಟಿ ಉಪಸ್ಥಿತರಿದ್ದರು.